ನೀವು ಧೈರ್ಯವಾಗಿ ಹೇಳ್ತೀರಾ, ಇಲ್ಲ ಇಲ್ಲ ನಾನು ಕಾಂಗ್ರೆಸ್ ಅವನು, ನಾನು ಯೂಸುಫ್ ಬಾಬು ಅವರಿಗೆ ಓಟ್ ಹಾಕ್ತೀನಿ ಅಂತ ಹೇಳ್ತೀರಾ, ಅವಾಗ ಅವ್ರು ಹೇಳ್ತಾರೆ ಒಂದು ಓಟ್ ಅವ್ರಿಗೆ ಕೊಡು ಇನ್ನೊಂದು ಓಟ್ ನನಗೆ ಕೊಡು ಅಂತ ಕೇಳ್ತಾರೆ. ದಯಮಾಡಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ಯಾರು ಎರಡನೇ ಓಟ್ ಬಗ್ಗೆ ಯೋಚನೆ ಮಾಡಬಾರದು. ಕಾಂಗ್ರೆಸ್ ಇದ್ರು ಕೇವಲ ಒಂದು ಓಟ್ ಅನ್ನು ಹಾಕಿ ವಾಪಸ್ ಬರಬೇಕು, ಎರಡನೇ ಓಟ್ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗಬಾರದು. ನಮ್ಮನ್ನ ಕನ್ಫ್ಯೂಷನ್ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು, ಎರಡನೇ ಮತದ ಕಡೆ ಯಾರು ಕೂಡ ಗಮನ ಮಾಡಬಾರದು. ಮತ್ತೆ ನಿಮ್ಮಲ್ಲಿ ಮನವಿ ಮಾಡ್ತೀನಿ, ಡಿಸೆಂಬರ್ 10 ತಾರೀಕು ಚುನಾವಣೆಗೆ ಹೋಗತಕ್ಕಂತ ಸಂದರ್ಭದಲ್ಲಿ ಗಂಡಸ್ರು ಯಾರು ಕೂಡ ಜೇಬಲ್ಲಿ ಪೆನ್ ಇಟ್ಕೊಂಡು ಹೋಗಬೇಡಿ, ಹೆಣ್ಣು ಮಕ್ಕಳು ನಿಮ್ಮ ಪರ್ಸಲ್ಲಿ ಪೆನ್ ಇಟ್ಕೊಂಡು ಹೋಗಬೇಡಿ. ಯಾಕೆಂದ್ರೆ ಅಭ್ಯಾಸದ ಬಲ, ಬ್ಯಾಲೆಟ್ ಪೇಪರ್ ನಮ್ಮ ಕೈಗೆ ಕೊಟ್ಟಿದ ತಕ್ಷಣ ನಮ್ಮ ಜೇಬಲ್ಲಿರೋ ಪೆನ್ ಎತ್ಕೊಂಡ್ಬಿಡ್ತೀವಿ ನಾವು ಬರೆಯೋದಕ್ಕೆ. ನಮ್ಮ ಪೆನ್ನಲ್ಲಿ ಬರೆದ್ರೆ ಅದು ಅಸಿಂಧು ಆಗೋಗುತ್ತೆ, ಇನ್ವ್ಯಾಲಿಡ್ ಆಗುತ್ತೆ. ಅವರೇ ಕೊಡ್ತಕ್ಕಂಥ ಪೆನ್ನಲ್ಲಿ ಒಂದು ಅಂತ ಬರಿಬೇಕು. ಅದು ಬಿಟ್ಟು ನಮಗೆಲ್ಲ ಬರುತ್ತೆ ಅಂತ ಹೇಳಿ ಈ ರೀತಿ ಒಂದು ಬರೆಯಲು ಮಾಡಬಾರದು, ಅಥವಾ ಈ ರೀತಿ ಒಂದು ಅಂತ ಬರಿಬಾರದು. ಈ ಬಾಕ್ಸ್ ಅಲ್ಲಿ ರೈಟ್ ಅಂತಾನು ಹಾಕಬಾರದು, ಅಥವಾ ಎಂಟು ಕೂಡ ಹಾಕಬಾರದು. ಇದೆಲ್ಲ ಹಾಕಿದ್ರೆ ಅದು ಇನ್ವ್ಯಾಲಿಡ್ ಆಗುತ್ತೆ. ಬರೀ ಕೇವಲ ಒಂದು ಗೀಟನ್ನು ಮಾತ್ರ ಈ ರೀತಿ ಹಾಕಬೇಕು, ನೆನಪಲ್ಲಿ ಇಟ್ಕೊಳ್ಳಿ. ಬರೀ ಒಂದು ಗೀಟನ್ನು ಮಾತ್ರ ಹಾಕ್ತಕ್ಕಂಥದ್ದು ಮಾತ್ರ ತಾವು ಮಾಡಬೇಕು ಅಂತೇಳಿ ಮನವಿಯನ್ನು ಮಾಡಿಕೊಂಡು, ಇವತ್ತು ಏನು ನಮ್ಮ ಚುನಾವಣೆ ಇದೆಯೋ, ಬಹಳಷ್ಟು ಪ್ರತಿಷ್ಠೆಯಾಗಿರ್ತಕ್ಕಂಥ ಚುನಾವಣೆ. ಯಾತಕ್ಕೆ ಅಂತಂದರೆ ಮೊನ್ನೆ ತಾನೇ ಉಪಚುನಾವಣೆ ಆಯಿತು, ನೀವು ಕೂಡ ಎಷ್ಟೋ ಜನ ಮನೆ ಮತ ಬಿಟ್ಟು ಚುನಾವಣೆ ಪ್ರಚಾರಕ್ಕೆ ಬಂದಿದ್ರಿ. ಹಾನಗಲ್ ಚುನಾವಣೆಯಲ್ಲಿ ನಾನು ಕೂಡ ಉಸ್ತುವಾರಿ ಆಗಿದ್ದೆ, ಕೃಷ್ಣಬೈರೇಗೌಡರು ಸರ್ ಕೂಡ ಅಲ್ಲೇ ಇದ್ರು. ಇಡೀ ಬಿಜೆಪಿ ಸರ್ಕಾರ ಅಲ್ಲಿತ್ತು, ಮುಖ್ಯಮಂತ್ರಿಗಳ ತವರು ಜಿಲ್ಲೆ, ಮುಖ್ಯಮಂತ್ರಿ ಮದುವೆ ಆಗಿರ್ತಕ್ಕಂಥದ್ದು ಹಾನಗಲ್ ತಾಲೂಕಿನಲ್ಲಿ ಅಕ್ಕಿ ಆಲೂರು ಅಂತ ಏರಿಯಾದಲ್ಲಿ ಮುಖ್ಯಮಂತ್ರಿಗಳು 8 ದಿನ ಅಲ್ಲೇ ಠಿಕಾಣಿ ಹೂಡಿದ್ರು, 12 ಜನ ಮಂತ್ರಿಗಳು ಅಲ್ಲಿದ್ರು, 20 ಜನ ಬಿಜೆಪಿ ಶಾಸಕರು ಅಲ್ಲಿದ್ದು ಹಣದ ಹೊಳೆನೆ ಹರಿಸಿದ್ರು. ಏನಾಯ್ತು ಫಲಿತಾಂಶ? ಕಾಂಗ್ರೆಸ್ ಸೈಬರಿ ಬಾರಿಸಲಿಲ್ವಾ? ಅತಿ ಹೆಚ್ಚು ಮತಗಳ ಅಂತರದಿಂದ ಕಾಂಗ್ರೆಸ್ ಪಕ್ಷ ಗೆಲ್ತು. ಇಡೀ ಕರ್ನಾಟಕದಲ್ಲಿ ವಿದ್ಯುತ್ ಸಂಚಾರ ಆಯ್ತು. ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಧೈರ್ಯ ಬಂತು, ಮನಸ್ಥೈರ್ಯ ಜಾಸ್ತಿ ಆಯ್ತು. ಕಾಂಗ್ರೆಸ್ಗೆ ಮುಂದಿನ ದಿನಗಳಲ್ಲಿ ಭವಿಷ್ಯ ಇದೆ ಅನ್ನೋದಕ್ಕೆ ಇದು ದಿಕ್ಸೂಚಿ ಆಯ್ತು. ಅದರ ಮುಂದುವರಿದ ಭಾಗ ಡಿಸೆಂಬರ್ 10 ತಾರೀಕು ನಡೆಯತಕ್ಕಂತ ಈ ವಿಧಾನ ಪರಿಷತ್ ಚುನಾವಣೆ. 25 ಸ್ಥಾನಕ್ಕೆ ಚುನಾವಣೆ ಆಗ್ತಾ ಇದೆ ಈಗ. ಹಾಲಿ 25 ಸ್ಥಾನದಲ್ಲಿ ನನ್ನನ್ನು ಸೇರಿದಂತೆ 14 ಜನ ಶಾಸಕರಿದ್ದೀವಿ ನಾವು. ಈಗ ವಿರೋಧ ಪಕ್ಷದಲ್ಲಿದ್ದರೂ ಕೂಡ 14ಕ್ಕಿಂತ ಒಂದು ಸ್ಥಾನವಾದರೂ ಜಾಸ್ತಿ ಗೆದ್ದಾಗ ಗೆಲ್ತೀವಿ. ಅದಕ್ಕೆ ಇದು ದಿಕ್ಸೂಚಿ ಆಗಬೇಕು. ಇಲ್ಲಿ ನಾವು ಹೆಚ್ಚು ಸ್ಥಾನ ಗೆದ್ರೆ ಇನ್ನು 4 ತಿಂಗಳು 5 ತಿಂಗಳಲ್ಲಿ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಬರ್ತದೆ. ಅಲ್ಲೂ ಕೂಡ ನಮಗೆ ಗೆಲ್ಲೋದಕ್ಕೆ ಅವಕಾಶ ಆಗ್ತದೆ. ಬೆಂಗಳೂರು ನಗರದಲ್ಲಿ ಬಿಬಿಎಂಪಿ ಚುನಾವಣೆ ಬರ್ತದೆ. ಈ ಚುನಾವಣೆಗಳು ಮುಗಿಯಷ್ಟೊಳಗಡೆ 2023 ಎಂಎಲ್ಎ ಚುನಾವಣೆ ಕೂಡ ಬರ್ತದೆ. 2023 ವಿಧಾನಸೌಧದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ನ ಬಾವುಟ ಆಡ್ಸೋದಕ್ಕೆ ಈ ಚುನಾವಣೆಗೆ ದಿಕ್ಸೂಚಿ ಆಗಬೇಕು. ಇಂಥ ಕೆಟ್ಟ ಬಿಜೆಪಿ ಸರ್ಕಾರವನ್ನ ಕಿತ್ತು ಒಗೆಯೋದಕ್ಕೆ ನಾವೆಲ್ಲರೂ ಕೂಡ ಕಂಕಣಬದ್ಧರು ಆಗಬೇಕು. ದಯಮಾಡಿ ತಾವೆಲ್ಲರೂ ಕೂಡ ನನಗೆ ಇವತ್ತು ಇಲ್ಲಿ ನೋಡ್ತಾ ಇದ್ರೆ ಸದಸ್ಯರುಗಳು ಬಹಳಷ್ಟು ಕಡಿಮೆ ಬಂದಿದ್ದೀರ ಅಂತ ನನಗೆ ಭಾವನೆ ಆಗ್ತಾ ಇದೆ. ದಯಮಾಡಿ ಯಾರ್ಯಾರು ಬಂದಿಲ್ಲ, ನಿಮ್ ನಿಮ್ಮ ಪಂಚಾಯತಿಯಲ್ಲಿ ಯಾರು ಬಂದಿಲ್ಲ, ದಯಮಾಡಿ ಇವತ್ತೇ ದೂರವಾಣಿ ಮುಖಾಂತರ ಭೇಟಿ ಮಾಡಬೇಕು. ನೀವು 2073 ಜನ ಸದಸ್ಯರಲ್ಲಿ ನಾವುಗಳು 790 ಜನ ನಾವಿದ್ದೀವಿ. ಇನ್ನು ಉಳಿದಿರೋ ಓಟುಗಳನ್ನ ಅಣ್ಣ ನಾವು ಬಿಜೆಪಿ ಬೇಸತ್ತಿದ್ದೀವಿ, ನಾವು ಬಂದು ನಿಮ್ಗೆ ಓಟ್ ಹಾಕ್ತೀವಿ ಅಂತ ನಮ್ಮ ಹತ್ರ ಮಾತುಕತೆಗಳು ಆಡ್ತಾ ಇದ್ದಾರೆ. ಇವತ್ತೊಂದು ದಿವಸ ನಮ್ಮ ಮುಖಂಡರು ಕೂಡ ಎಲ್ಲರೂ ಕೂಡ ಪಟ್ಟಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದನ್ನ ಸೀಕ್ರೆಟ್ ಆಗಿ ನಾವು ಮಾಡಬೇಕು. ಮೊದಲಿಗೆ ನಮ್ಮ ಕಾಂಗ್ರೆಸ್ನ ಓಟನ್ನು ಭದ್ರ ಮಾಡ್ಕೊಳ್ಬೇಕು. ನಾವು ಯಾರ್ಯಾರು ಬಂದಿಲ್ಲ ಈಗ ದಯಮಾಡಿ ಆ ಪಂಚಾಯತಿಯವರ ಜವಾಬ್ದಾರಿ ತಗೊಂಡು, ನಮ್ಮ ಮುಖಂಡರುಗಳ ಜವಾಬ್ದಾರಿ ತಗೊಂಡು ಅವರಿಗೆ ಸಂಪರ್ಕ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತ ಹೇಳಿ, ನನ್ನನ್ನ 6 ವರ್ಷಗಳ ಹಿಂದೆ ಏನು ಇದೇ ಚುನಾವಣೆಯಲ್ಲಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ನಮ್ಮ ಮುಖಂಡರುಗಳ ಆಶೀರ್ವಾದದಿಂದ ನನ್ನನ್ನು ಆಯ್ಕೆ ಮಾಡಿ ನಿಮ್ಮೆಲ್ಲರ ಧ್ವನಿಯಾಗಿ
ಯಾವೊಂದು ವಿಶ್ವಾಸ ನಂಬಿಕೆಯನ್ನು ಇಟ್ಕೊಂಡು ನನ್ನನ್ನು ಆಯ್ಕೆ ಮಾಡಿದ್ರು ಆ ನಂಬಿಕೆಗೆ ದ್ರೋಹ ಬರದಂತ ರೀತಿಯಲ್ಲಿ ನಾನು ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡಿ ನಿಮ್ಮೆಲ್ಲರಿಗೂ ಕೀರ್ತಿ ತಂದುಕೊಟ್ಟಿದ್ದೀನಿ ಅಂತ ನನಗೆ ನೆಮ್ಮದಿ ಇದೆ. ಇವತ್ತು ನಿಮ್ಮನ್ನೆಲ್ಲ ಬಿಟ್ಟು ದೂರ ಹೋಗ್ತಾ ಇದ್ದೀನಿ ಅಂತಕ್ಕಂಥ ನೋವು ಕೂಡ ನನ್ನ ಕಡೆ ಇದೆ. ಆದರೂ ಕೂಡ ರಾಜಕೀಯದ ನಿವೃತ್ತಿಯಾಗಿ ಹೋಗೋದಿಲ್ಲ. ನಿಮ್ಮ ಋಣ ತೀರ್ತಕ್ಕಂಥ ನನ್ನ ಕೊನೆ ಉಸಿರು ಇರೋ ತನಕ ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್.